ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ನಿಮ್ಮೆಲ್ಲರ ಜನರ ಅಭಿಪ್ರಾಯದಂತೆ ಸ್ಪರ್ಧೆ ಮಾಡಿದ್ದಾರೆ. ದಯವಿಟ್ಟು ಅವ್ರ ಕ್ರಮ ಸಂಖ್ಯೆ 20 ರೈತ ಓದುತ್ತಿರುವ ಕಾಳೆ ಚಿಹ್ನೆಗೆ ನಿಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ಹಿಂದುಳಿದ ವರ್ಗದವರ ಪರವಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಪೂರಕವಾಗಿ ಅವರನ್ನ ಗೆಲ್ಲಿಸ್ಕೊಡ್ಬೇಕು. ತುಬಿಕೆರೆ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳನ್ನ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಈಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಿಮ್ಮನ್ನು ಕುರಿತು ಹೇಳಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮಗೆ ಎಲ್ಲರಿಗೆ ಒಂದೇ ಮಾತು, ನಾವು ಜಾಸ್ತಿ ಏನು ಮಾತಾಡೋದ್ ಬೇಡ. ನಿಮ್ಮೆಲ್ಲರೂ ಪ್ರೀತಿ ಆರೈಕೆ ಅಂಬರೀಶ್ ಅಣ್ಣನ ಮೇಲೆ, ಅಂಬರೀಶ್ ಅಣ್ಣನ ಕುಟುಂಬದ ಮೇಲೆ ಬಹಳ ದಿನಗಳಿದೆ. ಅವ್ರಿಗೂ ಅಷ್ಟೇ ಪ್ರೀತಿ ಇತ್ತು. ಆದ್ರೆ ಇದೀಗ ಅವ್ರ ಪ್ರೀತಿನ, ಅವ್ರ ಕೊಡುಗೆನ ಚೆಕ್ ಮಾಡ್ತಾ ಇದಾರೆ ಜನ. ನೀವ್ ಅವ್ರ ಬಗ್ಗೆ ಏನ್ ಪ್ರೀತಿ ಇಟ್ಕೊಂಡಿದೀರಾ, ಅವ್ರು ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ. ಅವ್ರಿಗೆ ಇದು ಪ್ರೂವ್ ಮಾಡೋ ಟೈಮು. ಒಂದೇ ಒಂದು ಹೇಳ್ತೀನಿ, ನಾನ್ ನೋಡಿದೀನಿ ಎಂತೆಂತವರೆಲ್ಲ ಬಂದು ಅಂಬರೀಶ್ ಅಣ್ಣ ಇದ್ದಾಗ ಅಂಬರೀಶ್ ಅಣ್ಣನ ಮನೆಯಲ್ಲಿ ಹೆಂಗ್ ಕೂತ್ಕತ್ತಿದ್ರು, ಯಾವ ತರ ಅವ್ರ ಮುಂದೆ ಇರ್ತಿದ್ರು ನಾನ್ ನೋಡಿದೀನಿ. ನೀವುಗಳು ನೋಡಿದೀರಾ ಹೆಂಗಿದ್ರು ಅಂಬರೀಶ್ ಅಣ್ಣ, ಉರಿ ಉರಿ ಇದ್ದಂಗಿರ್ಲಿಲ್ವಾ? ಅವ್ರಿಲ್ಲ ಅಂದ ತಕ್ಷಣ ಹಿಂಗೆಲ್ಲ ಮಾತಾಡಕ್ಕೆ, ಅವ್ರ ಬಗ್ಗೆ, ಅವ್ರ ಮನೆಯವರು, ಅವ್ರ ಹೆಂಗಸ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಏನಿಲ್ಲ ಅಂತಾರೆ ಮನುಷ್ಯನಿಗೆ, ನಿಯತ್ತಿಲ್ಲ ಅಂತಾರೆ. ನಾನೊಬ್ರ ಹತ್ರ ಹೋಗಿ ಅವರಿಂದ ಒಳ್ಳೇದಾಗಿದೆ ಅಥವಾ ಅವ್ರ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ದೆ ಅಂದ್ರೆ ಅವ್ರು ಇರ್ಲಿ ಇಲ್ದೆ ಹೋಗ್ಲಿ ಅದೇ ಗೌರವ ಇಟ್ಕೋಬೇಕು, ಅದು ನಿಯತ್ತು. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ನಿಯತ್ತು, ಅದು ಮಂಡ್ಯ ಜನರ ಸ್ವತ್ತು. ದಯವಿಟ್ಟು ತಾಯಂದ್ರ ನಿಮ್ಗೂ ಒಂದೇ ಕೇಳ್ತಾ ಇದ್ದೀನಿ, ಸುಮಕ್ಕ ಒಂದ್ ಹೆಣ್ಣು ಮಗಳು ಇಷ್ಟು ಒಂದು ದೊಡ್ಡ ಇದ್ರಲ್ಲಿ ಧೈರ್ಯ ಮಾಡಿ ಬಂದು ನಿಂತಿದ್ದಾರೆ. ನೀವೆಲ್ಲರೂ ಶಕ್ತಿ ತುಂಬಿ ಕಳಿಸ್ಬೇಕು. ಯಾಕಂದ್ರೆ ಒಂದು MP ಇದು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಹೋಗಿ ಒಂದು ಧೈರ್ಯವಾಗಿ ಮಾತಾಡಿ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರ್ಬೇಕು, ಲ್ಯಾಂಗ್ವೇಜ್ ಇರ್ಬೇಕು, ಆ ಎಲ್ಲ ಇದನ್ನು ಆ ಹೆಣ್ಮಗಳಿಗೆ ನಮ್ಮ ಸುಮಕ್ಕ ಅವ್ರಿಗೆ ಇದೆ ಅಂತ ನಾನು ನಂಬಿದೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ, ಶಕ್ತಿ ತುಂಬಿ ತುಂಬಾ ಜನರಿಗೆ ಆಶೀರ್ವಾದ ಮಾಡಿದೀರಾ. ಮಂಡ್ಯದಲ್ಲಿ ಎಲ್ರು ಎಲ್ಲಾ ರೀತಿ ಅವಕಾಶ ಕೊಟ್ಟಿದ್ದೀರಾ. ನಿಮ್ ಮೂರ್ ಸೊಸೆ ಮೊದಲನೇ ಸಾರಿ ಧೈರ್ಯ ಮಾಡಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ನೀವೆಲ್ಲರೂ ಇರ್ತೀರಾ ಅಂತ ನಂಬಿದೀನಿ. ದೊಡ್ಡ ಬಹುಮತದಲ್ಲಿ ನೀವಿಲ್ಲಿ ನಿಮ್ಮ ಗ್ರಾಮದಿಂದ ಎಲ್ಲರೂ ಅವ್ರಿಗೆ ಒಳ್ಳೆ ಲೀಡ್ ಕೊಡ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಅಷ್ಟೇ. ಚಕ್ನಳ್ಳಿ ಗ್ರಾಮ ಸರ್, ನಮ್ಮೂರಿನ ಸಸ್ಯ ಆಗಕ್ ಸಾಧ್ಯ ಇಲ್ಲ, ಅಥವಾ ನಮ್ಮೂರಿಗೆ ಸೇರಿದವರಲ್ಲ, ಗೌಡ್ರೆ ಅಲ್ಲ, ಗೌಡ್ತಿನಿ ಅಲ್ಲ, ಈ ತರದ ಮಾತುಗಳು. ಒಂದೇ ಒಂದ್ ಪ್ರಶ್ನೆ ಕೇಳಕ್ ಬಯಸ್ತೀನಿ. ಯಾವ್ದೋ ಒಂದ್ ಹೆಣ್ಮಗು ಒಂದ್ ಮನೇಲಿ ಹುಟ್ಟತಾರೆ, ಒಂದ್ ಮನೇಲಿ ಹುಟ್ಟಿ ಆ ಮನೆ ದೀಪ ಹಚ್ತಾರೆ, ಅದಾದ್ಮೇಲೆ ಮದುವೆ ಮಾಡಿ ಕೊಟ್ಮೇಲೆ ಗಂಡನ ಮನೆಗೆ ಹೋಗಿ ದೀಪ ಹಚ್ತಾರೆ. ಏನಕ್ಕೆ ಆ ಗಂಡನ ಮನೆ ಬೆಳಗಕ್ಕೆ ಅಂತ. ಒಂದ್ ಸಲ ಗಂಡನ ಮನೆಗೆ ಬಂದವ್ರು ಇದ್ರು ಅಂದ್ಮೇಲೆ ಅವ್ರ ಆ ಮನೆ ಸೊಸೆ ಯಾವ ಊರಿನ ಮಗ ಇರ್ತಾನೋ ಅವ್ರಿಗೆ ಅವ್ರ ಸೊಸೆ ಆಗ್ಬೇಕು. ಅಲ್ಲಿಗೆ ಮಂಡ್ಯದ ಸೊಸೆ ಅವರು, ಅದನ್ನ ಯಾರು ಚೇಂಜ್ ಮಾಡಕ್ ಆಗಲ್ಲ, ಯಾರು ತಪ್ಪಸಕ್ ಆಗಲ್ಲ. ಇದು ನೀವೆಲ್ಲ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಾದಂತ ಸಮಯ. ಹೆಣ್ಣು ಮಕ್ಕಳು ಸ್ಪೆಷಲ್ ಆಗಿ ನಾನು ಕೇಳೋದು, ಒಬ್ರು ಯಾರೋ ಧೈರ್ಯ ಮಾಡಿ ನಿಂತಿದ್ದಾರೆ, ನೀವು ಅವ್ರಿಗೆ ಶಕ್ತಿ ತುಂಬಬೇಕು. ಒಂದು MP ಆಗಕ್ಕೆ ಒಂದು ಏನಂತಾರೆ, ಒಂದು ಜ್ಞಾನ, ಒಂದು ಭಾಷೆ ಅಥವಾ ಅದ್ರ ಬಗ್ಗೆ ಎಲ್ಲ ಒಂದು ಆಸೆ ಆಸಕ್ತಿ ಎಲ್ಲ ಅವ್ರಿಗಿದೆ. ನೀವು ಶಕ್ತಿ ತುಂಬಿ ಕಳಿಸ್ಬೇಕು. ನಿಮ್ಮೆಲ್ಲರೂ ಕೇಳ್ಕೊತೀನಿ, 20 ಅವರ ಕ್ರಮ ಸಂಖ್ಯೆ 19 20 21 22 ಇತರ ಸುಮಾರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. 20 ನಂಬರು ಕಾಳೆ ರೈತ ಕಾಳೆ ಉತ್ತಿರೋ ರೈತರ ಗುರ್ತಿಗೆ ನಿಮ್ಮೆಲ್ಲರೂ ಓಟ್ ಹಾಕಿ ಅವ್ರನ್ನ ಜಯಭೇರಿ ಮಾಡ್ಬೇಕು, ಜಯ ಗಳಿಸ್ಬೇಕು ಅಂತ ಕೇಳ್ಕೊತೀನಿ. ಯಜಮಾನ ನಿಮ್ಮೆಲ್ಲರಿಗೂ ಹೇಳೋದೇ ಒಂದೇ, ಯಾರಾದ್ರೂ ಒಂದು ಲೇಡಿ, ಒಂದ್ ಹೆಂಗ್ಸು ಅಥವಾ ಒಬ್ರು ಯಾರಾದ್ರೂ ಹೊಸದಾಗಿ ಒಂದ್ ಹೆಜ್ಜೆ ಇಡ್ತಿರ್ಬೇಕಾದ್ರೆ ಪ್ರೋತ್ಸಾಹ ಕೊಡ್ಬೇಕಾದ್ ನಮ್ಮೆಲ್ಲರೂ ಕರ್ತವ್ಯ. ಮಂಡ್ಯ ಜನ ದೊಡ್ಡ ದೊಡ್ಡ ನಾಯಕರು ಕೊಟ್ಟಿದ್ದಾರೆ ಈ ಊರಿಂದ. ಈ ಊರಲ್ಲಿ ನಾಯಕರ ಕೊರತೆ ಇಲ್ಲ, ಅಥವಾ ಇಲ್ಲಿ ಶಕ್ತಿ ಇರೋ ಅಂತ ಪ್ರತಿಭೆಗಳ ಕೊರತೆ ಇಲ್ಲ. ನಿಮ್ ಊರಿನ ಸೊಸೆ ನೀವೆಲ್ಲರೂ ನಿಲ್ಸಿ ಗೆಲ್ಲಿಸಿ ಕಳಿಸ್ಬೇಕು, ಆಶೀರ್ವಾದ ಮಾಡ್ಬೇಕು.
ಇಲ್ಲಿ ಕೂಡ ಒಂದೊಂದು ಓಟು ಅವ್ರ ಶಕ್ತಿ ತುಂಬುತ್ತೆ. ಮುಂದಿನ ದಿನ ಅವರು ಒಂದು ದೊಡ್ಡ ಕೊಡುಗೆ ಆಗ್ಲಿ ರಾಜ್ಯಕ್ಕೆ, ನಿಮ್ಗೆಲ್ಲ ಕೆಲಸಗಳು ಮಾಡುವಂತ ಜ್ಞಾನ ಅವ್ರಿಗೆ ಬರುತ್ತೆ, ಕೊಡ್ತೀರಾ, ನೀವೆಲ್ಲ ಕಲಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಹೆಸರು ಹಾಕ್ಬಿಟ್ಟು ಕನ್ಫ್ಯೂಸ್ ಮಾಡಕ್ ಮಾಡಿದ್ದಾರೆ. ತಾವು ದಯವಿಟ್ಟು ನಿಮ್ಮ ಮತಗಟ್ಟೆಗೆ ಹೋದಾಗ ನಿಮ್ಮಲ್ಲಿ ನೆನಪಲ್ಲಿರಬೇಕಾದ ಕ್ರಮ ಸಂಖ್ಯೆ 20 ಖಾಲಿ ಓದುತ್ತಿರುವ ರೈತ ಗುರುತು, ನಮ್ಮೆಲ್ಲರ ಸ್ವಾಭಿಮಾನದ ಅಭಿಮಾನದ ಮತವನ್ನು 18 ನೀವು ಕೊಟ್ಟು ಈ ಜಿಲ್ಲೆಯ ಸ್ವಾಭಿಮಾನದ ಕಿಚ್ಚನ್ನ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತೋರಿಸ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತಾ, ನಮ್ಮ ನಿಮ್ಮೆಲ್ಲರ ರಾಕಿಂಗ್ ಸ್ಟಾರ್, ನಮ್ಮ ಕನ್ನಡ ಚಿತ್ರರಂಗವನ್ನ ಇಡೀ ದೇಶವೇ ತನ್ನತ್ತ ತಿರುಗುವಂತೆ ಮಾಡಿದ್ದ ಯಶಸ್ವಿ ನಾಯಕ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ, ಕಳೆನಳ್ಳಿ ಗ್ರಾಮಕ್ಕೆ. ನಿಮ್ಮೆಲ್ಲರನ್ನೂ ಕೊಡ್ತಾವ್ರೆ ಅಂತ ಏನು ಮಾತಾಡ್ತಾರೆ ದಯವಿಟ್ಟು ಕೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಅಲ್ಲಿ ಅಂಬರೀಶ್ ಅಂತ ಬರ್ಸಿದಿರ ಯಾಕೆ ಅಂತ ಗೊತ್ತಾಗಿದೆ ನನಗೆ. ಮತ್ತೇನ್ ಕೊಡುಗೆ ಅಂಬರೀಶ್ ಅಣ್ಣಂದು ಅಂತ ಕೇಳ್ತಾರೆ. ನಾನು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೀನಿ, ಹಳ್ಳಿ ಹಳ್ಳಿ ನೋಡ್ತಾ ಇದ್ದೀನಿ, ಎಲ್ಲೋದ್ರೂ ಎಲ್ರು ಅಂಬರೀಶ್ ಅಣ್ಣನ ಹೆಸರು ಹಾಕೊಂಡಿದೀರ, ಅಂಬರೀಶ್ ಅಣ್ಣನ ಬಗ್ಗೆ ಮಾತಾಡ್ತೀರಾ, ಯಾಕ ಗೊತ್ತಿಲ್ಲ ಅಪ್ಪ, ಹೊರಗಡೆ ಎಲ್ಲ ಅಂಬರೀಶ್ ಅಣ್ಣ ಅಂದ್ರೆ ಮಂಡ್ಯದ ಲೆಕ್ಕಕ್ಕೆ ಇಲ್ಲ ಅನ್ನಂಗ್ ಮಾತಾಡ್ತಾರೆ. ಒಬ್ಬ ವ್ಯಕ್ತಿ ಇದ್ದಾಗ, ಅಂಬರೀಶ್ ಅಣ್ಣ ಇದ್ದಾಗ ಯಾರ್ಯಾರು ಬಾಲ ಮುದ್ರಕೊಂಡು ಹಿಂಗೆ ಹಿಂಗಿದ್ರು, ಅವ್ರ ಮನೇಲಿ ಹಿಂಗೆ ಹಿಂಗ್ ಬಂದು ಕುತ್ಕೊತಾ ಇದ್ರು, ಕಣ್ಣಾರೆ ನಾನು ನೋಡಿದೀನಿ, ನನಗಿನ್ ಚೆನ್ನಾಗಿ ನೀವೆಲ್ಲರೂ ನೋಡಿದೀರಾ, ಅವ್ರು ಇದ್ದಿದ್ದ ಹೆಂಗೆ ಎಲ್ರು ಯಾವ ತರ ಮಾತಾಡಿಸ್ತಾ ಇದ್ರು, ಆ ಗತ್ತಿ ಏನಿತ್ತು ಅಂತ. ಇವತ್ತು ಅವ್ರಿಲ್ಲ ಅಂದ ತಕ್ಷಣ ಆಡ್ತಿರೋ ಮಾತುಗಳು, ಅವ್ರ ಬಗ್ಗೆ ಹೇಳ್ತಿರೋ ವಿಷಯಗಳೆಲ್ಲ ಕೇಳಿದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬಟ್ ಯಾರು ಏನೇ ಮಾಡ್ಬೋದು, ಇಲ್ಲಿ ನೋಡಿ, ಅಲ್ಲಿ ದೇವ್ರು ಇದಾನೆ, ನೀವೆಲ್ಲರೂ ಆ ಪ್ರೀತಿ ಇಟ್ಕೊಂಡಿದ್ದೀರಾ, ಮಾಡಿರೋ ಕೆಲಸ ಕಣ್ಣೆದುರುಗಡೆ ಇರುತ್ತೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಎದೆಯಲ್ಲಿ ಅವ್ರು ಇದಾರೆ, ಅದನ್ನ ಪ್ರೂವ್ ಮಾಡೋ ಟೈಮ್ ಇದು. ಒಂದ್ ಹೆಣ್ಣು ಮಗಳು ಯಾರಾದ್ರೂ ನಮ್ಮ ಮನೆಗೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದ ಮೇಲೆ ಅವ್ರು ನಮ್ಮ ಮನೆ ಮಗಳಾಗ್ತಾರೆ. ಸುಮಾರತ್ತ ಅವರು ಮಂಡ್ಯದ ಸೊಸೆನ ಅಲ್ವ ಅನ್ನೋ ಚರ್ಚೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ, ಅವ್ರಿಗೆ ಏನ್ ಹೇಳ್ಬೇಕು, ಅದ್ರ ಡೌಟ್ ಇದೆಯಾ? ಒಂದ್ಸಲ ನಮ್ಮ ಮನೆಗೆ ಬಂದ್ರು ನಮ್ಮ ಹೆಣ್ಮಕ್ಳು ಅಂದ್ರೆ ಅಂಬರೀಶ್ ಅಣ್ಣನ ಮಗನ್ನ ಎತ್ತು ಕೊಟ್ಟು ಇಡೀ ಜೀವನ ಅವ್ರ ಜೊತೆ ಸಾಗಿಸಿರೋರ್ನ ಇವತ್ತು ಎಲೆಕ್ಷನ್ ಏನೋ ಒಂದ್ ಹೆಜ್ಜೆ ಒಂದ್ ಹೆಣ್ಮಗಳು ಮುಂದೆ ಇಟ್ಟಿದ್ದಾಳೆ ಅಂದ ತಕ್ಷಣ ಅಸ್ತಿತ್ವದ ಬಗ್ಗೆನೆ ಪ್ರಶ್ನೆ ಮಾಡ್ತೀರಾ ನೀವು? ಇಲ್ಲ ಬೇರೆಯವ್ರಾಗ್ಬಿಡ್ತಾರ, ಹಂಗಾಗಿ ಹೆಣ್ಮಕ್ಳು ಎಲ್ಲೋ ಹುಟ್ಟಿರ್ತಾರೆ, ಇಲ್ಲಿ ಬಂದು ಸಂಸಾರ ಮಾಡ್ತಿರ್ತಾರೆ, ನಿಮ್ ಮೂರು ಲೆಕ್ಕ ಅಲ್ವಾ ಅವರು? ಮನುಷ್ಯರಿಗೆ ಒಂದಿರ್ಬೇಕು, ಯಾರಾದ್ರೂ ಒಂದ್ ಹೆಲ್ಪ್ ಮಾಡಿದ್ರೆ ಅಥವಾ ಒಂದ್ ಸಮಯದಲ್ಲಿ ಏನಾದ್ರು ಇದ್ರೆ ಎದೆಯಲ್ಲಿ ನಿಯತ್ತು ಇಟ್ಕೋಬೇಕು, ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಎದೆಯಲ್ಲಿ ನಿಯತ್ತಿಲ್ಲದೆ ಬದುಕ್ತಾ ಇದ್ರೆ ಎಷ್ಟು ದುಡ್ಡು ಇರ್ಲಿ, ಎಷ್ಟೇನೇ ಮಾಡಿದ್ರು ಮನುಷ್ಯರಿಗೆ ಅದು ವ್ಯಾಲ್ಯೂ ಇರಲ್ಲ. ಬರಬಾರ್ದು ಕಾಯಿಲೆಗಳು ಬಂದು ಬಿಡುತ್ತೆ. ಒಳ್ಳೇದ್ ಇಟ್ಕೋಣ, ಒಳ್ಳೇದ್ ಪೈಸನ. ಹೆಣ್ಮಗಳು, ನಿಮ್ ಊರಿನ ಹೆಣ್ಮಗಳು ಒಂದ್ ಹೆಜ್ಜೆ ಇಟ್ಟಿದ್ದಾರೆ, ಒಂದ್ ಕೆಲಸ ಮಾಡ್ತೀನಿ ಅಂತ ಹೊರಟಿದ್ದಾರೆ, ಇಲ್ಲೇ ಹೊಸ್ಕಾಕದ್ ಬೇಡ, ಅವ್ರಿಗೆ ಒಂದ್ ಅವಕಾಶ ಕೊಡಿ, ಒಂದು ಸಲ ಅವಕಾಶ ಕೊಡಿ. ಮಂಡ್ಯ ಜನತೆಗೆ ಎಲ್ಲಾ ಒಂದ್ ಶಕ್ತಿ ಇದೆ, ಸಾಕಷ್ಟು ಲೀಡರ್ಗಳನ್ನ ಕೊಟ್ಟಿರುವಂತ ಒಂದು ಜಾಗ ಇದು. ಒಂದ್ ಹೆಣ್ಮಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಲಿ, ಮಂಡ್ಯದ ಧನಿ ಆಗ್ಲಿ, ಅದಕ್ಕೆಲ್ಲರೂ ನೀವು ಶಕ್ತಿ ಕೊಡ್ಬೇಕು. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ 18 20 ಕ್ರಮ ಸಂಖ್ಯೆ, ಅದನ್ನು ನೋಡಿ, ಅವ್ರ ಫೋಟೋ ಇರುತ್ತೆ, ಬಟ್ 20 ಕ್ರಮ ಸಂಖ್ಯೆ ಸುಮಲತ. ನಮ್ ಪರಿಸ್ಥಿತಿ ನೋಡಿ, ನಾಲ್ಕ್ ಜನ ಸುಮಲತ ಅನ್ನೋರ್ನ ನಿಲ್ಲಿಸಿ 20 ಕ್ರಮ ಸಂಖ್ಯೆ ಸುಮಲತ ಅಂತ ಇರುತ್ತೆ. ಅದರಲ್ಲಿ ಕಾಳೆ ಸುಮಲತ ಅಂಬರೀಷ್ ಅಂತ ಇರುತ್ತೆ, ಕಾಳೆ ಊದುತ್ತಾ ಇರೋ ರೈತರ ಗುರುತು, ಅದನ್ನ ಒತ್ತಿ ಒತ್ತಿ ಹೇಳ್ಬೇಕಾದ ಪರಿಸ್ಥಿತಿ ಇದೆ. ಆದ್ರೆ ನನಗ್ ಒಂದು ಗೊತ್ತು, ಅವ್ರು ಏನ್ ಹೇಳಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗದೆ ಕನ್ಫ್ಯೂಸ್ ಆಗ್ಲಿ ಅನ್ನೋ ತರದ ಒಂದ್ ಕೆಲಸ ನಡೆದಿದೆ. ಅದ್ ಯಾರು ಮಾಡಿದಾರೋ ನಾನು ಇವರವರು ಅಂತ ಹೇಳಲ್ಲ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಅವ್ರಿಗೆಲ್ಲ ಒಂದ್ ಗೊತ್ತು ಮಾಡಿಸ್ಬೇಕು, ನೀವು ನಿಮ್ಮ ಬುದ್ಧಿ ಎಷ್ಟಿದೆ, ನಿಮ್ಮ ಶಕ್ತಿ ಎಷ್ಟಿದೆ, ಯಾರ್ಗ ಯಾವಾಗ ಹಿಂಗಿಂಗ್ ಪಾಠ ಕಲಿಸ್ಬೇಕು ಅನ್ನೋದನ್ನ ನೀವು ಗೊತ್ತು ಮಾಡಿಸ್ಬೇಕು. ಆಶೀರ್ವಾದ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಒಂದ್ ಅವಕಾಶ, ಸಾಕಷ್ಟು ಅವಕಾಶ ಎಲ್ರು ಕೊಟ್ಟಿದ್ದೀರಾ, ಇವ್ರು ಒಂದ್ ಅವಕಾಶ ಕೊಡಿ. ನನಗೇನೋ ಅವ್ರ ಬಗ್ಗೆ ಬಹಳ ನಂಬಿಕೆ ಇದೆ, ತುಂಬಾ ಒಂದ್ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಮುಂದಿನ ದಿನಗಳಲ್ಲಿ, ಭಾಷೆ ಬೇಕಾಗುತ್ತೆ ಅಲ್ಲೆಲ್ಲ ಹೋಗಿ ಮಾತಾಡೋದಕ್ಕೆ, ಆ ಎಲ್ಲ ಒಂದ್ ಶಕ್ತಿ ಅವ್ರಿಗಿದೆ, ಆಶೀರ್ವದಿಸ್ತೀರಾ ಅಂತ ನಂಬಿದೀನಿ. ದಯವಿಟ್ಟು ಏನಪ್ಪ ಮಾಡ್ತೀರಾ, ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡುವಂತ ಒಂದಾಗ್ಲಿ, ಅದ ಶಕ್ತಿ ತುಂಬಬೇಕು. ನಿಮ್ ಕೈ ಮುಗಿತೀನಿ. ಥ್ಯಾಂಕ್ ಯು. ಡೈಲಾಗ್ ನಾನು ಏನು ಹೇಳಲ್ಲ, ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ,
ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.